ಒಬ್ಬನ ಏಕಾಂಗಿ ಪಯಣ ಈ ಕಾಡಲ್ಲಿ. ಓ ನಮ್ಮ ಜೊತೆ ಈ ಕೀಟಗಳು ಗುಯ್ 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 ಅಂತ. ಹುಟ್ಟಿದರೆ ಕನ್ನಡ ನಾಡನ್ನು ಹೆಬ್ಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಸ್ನೇಹಿತರೇ ನೋಡಿ, ಇದೆ ಕೋಟೆ ಬೆಟ್ಟ. ಫಾಗ್ ಇರಬೇಕಾಯ್ತು, ಚೆನ್ನಾಗಿರೋದು ಮಾತ್ರ. ಫಾಗ್ ಇದ್ರೆ ಮಸ್ತಾಗಿರೋದು ಗುರು ನೋಡಿ. ಇಷ್ಟಿದೆ ಈ ಥರ ಇದೆ ಗುರು. ಇನ್ನು ಇಲ್ಲಿ ಫಾಗ್ ತುಂಬಿಕೊಂಡ್ರೆ ಅರ್ಧಕ್ಕರ್ಧ ತುಂಬ್ಕೋತದೆ, ಫುಲ್ಲು ಹೊತ್ತು ತುಂಬ್ಕೋದೇನೋ. ಬಟ್ ನಾನು ನೋಡಿರೋದು ಅರ್ಧಕ್ಕರ್ಧ ತುಂಬಿಕೊಂಡಿದೆ. ಬನ್ನಿ ಇನ್ನೊಂದು ಮತ್ತೆ ಯಾವಾಗಾದ್ರೂ ಬರೋಣ. ಬಾಯ್ ಬಾಯ್ ಕೋಟೆ ಬೆಟ್ಟ ಅಂತ ಹೇಳ್ಬಿಟ್ಟು ಹೊರಡೋಣ. ಈ ಕಡೆ ನೋಡಿ ಸ್ನೇಹಿತರೇ, ಹೆಂಗಿದೆ ಲೋಕಲ್ ಲೈಟ್ಸ್ ಅವರು ಸಹ ಅದನ್ನ ಹೇಳ್ತಾ ಇದ್ರು. ಫಾಗ್ ಇದ್ರೇ ನೋಡೋಕ್ಕಾಗೋದು, ಫಾಗ್ ಇಲ್ದವರು ಸಹ ನೋಡ್ಬೋದು, ಬಟ್ ಅವಾಗ ಅವಾಗಿನಷ್ಟು ಚೆನ್ನಾಗಿ ಕಾಣಿಸಲ್ಲ ಅಷ್ಟೇ. ಹಾಂ, ಇನ್ನು ಫೋಟೋ ಕೊಟ್ಟಾಗ ಇದೆ. ಇವಾಗ ಕೋಟೆ ಬೆಟ್ಟದಿಂದ ಸೂರ್ಲಬ್ಬಿ ಫಾಲ್ಸ್ ಕಡೆಗೆ ನಮ್ಮ ಪಯಣವನ್ನು ಬೆಳೆಸಿದ್ವಿ. ಒಂಟಿ ಫಾಲ್ಸ್ ನೋಡಿದ್ರೆ, ಬಟ್ ಅದಕ್ಕೆ ಯಾವ ಥರ ಹೋಗುವಂಥ ರೂಟು ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಗೂಗಲ್ ಮ್ಯಾಪಲ್ಲಿ ನೋಡಿದೆ, ಬಟ್ ಸ್ವಲ್ಪ ದೂರ ಇದಿದೆ, ರೂಟ್ ಇದೆ. ಅದಾದಮೇಲೆ ಮಾಮೂಲಿ ಎಲ್ಲೋ ನಡ್ಕೊಂಡು ಗಿಡ್ಕೊಂಡು ಹೋಗ್ಬೇಕೇನೋ, ನಡ್ಕೊಂಡು ಹೋಗೋಕ್ಕೂ ದಾರಿ ಕಾಣಿಸ್ತಾ ಇಲ್ಲ. ಸೊ ಅದಕ್ಕೆ ಬೇಡ ಅಂತ ಸುಮ್ಮನಾದೆ. ಸ್ನೇಹಿತರ ನೋಡಿ, ಹಿಂಗೋದ್ರೆ ನೋಡಿ, ಹಿಂಗೋದ್ರೆ ಕೋಟೆ ಬೆಟ್ಟ ದೇವಸ್ಥಾನ ಈ ಕಡೆ ರೋಡ್ ಇದೆಯಲ್ಲ, ನಾವು ಹಿಂಗೆ ಬರ್ತೀವಿ. ಹಿಂಗೋದ್ರೆ ಕೋಟೆ ಬೆಟ್ಟ, ಹಿಂಗೋದ್ರೆ ಸೂರ್ಯಭಿ ಫಾಲ್ಸು. ಬಟ್ ಸಖತ್ತು ಇದು ಟನ್ಗಳಲ್ಲಿ ಕಾಣಿಸೋದೇ ಇಲ್ಲ ಇಲ್ಲೂ. ಓಹೋ, ಏನೋ ಇದು ಕಾಡು. ಒಬ್ಬನ ಏಕಾಂಗಿ ಪಯಣ ಈ ಕಾಡಲ್ಲಿ. ಓ ನಮ್ಮ ಜೊತೆ ಈ ಕೀಟಗಳು ಗುಯ್ 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 ಅಂತ ಕೇಳಿಸ್ತಾ ಇದೆ ಅನ್ಕೋದು. ಕೇಳಿಸಲ್ಲ ಮೋಸ್ಟ್ಲಿ ಕ್ಯಾಮ್ರಾ, ಇದು ಕ್ಯಾಮ್ರಾ ಅಂತೀನಿ, ಮೈಕ್ನ ಒಳಗಡೆ ಹಾಕೊಂಡಿರ್ತೀನಲ್ಲ, ನಿಮಗೆ ಕೇಳಿಸಲ್ಲ. ಬಟ್ ಹೆವಿ ಸೌಂಡು, ಘಯ್ 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 ಅನ್ಕೊಂಡು. ಸುತ್ತಮುತ್ತ ಪರಿಸರ ಎರಡು ಮಾತಿಲ್ಲ. ಸ್ನೇಹಿತರ ಇವಾಗ ನಾನು ಬಂದಲ್ಲ, ಕೋಟೆ ಬಿಟ್ಟಕ್ಕು ಬಂದೆ, ಎಲ್ಗೂ ಇವಾಗ ಹೋಗ್ತಾ ಇದ್ದೀನಲ್ಲ. ಇವಾಗ ಸೂರ್ಲಬ್ಬಿ ಫಾಲ್ಸ್ಗೆ ಹೋಗೋ ರೋಡಲ್ಲಿ ಒಂದು ವೆಹಿಕಲ್ಸ್ ಕೊಡಲಿಲ್ಲ, ಕೋಟೆ ಬೆಟ್ಟಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ. ಅದು ಯಾವುದೋ ಒಂದು ಸ್ಕೂಟರ್ ಸಿಗ್ತಲ್ಲ ನೋಡಿ,
ಅಲ್ಲಿವರೆಗೂ ಒಂದು ವೆಹಿಕಲ್ಸ್ಗಳು ಕಾಣಿಸ್ಲಿಲ್ಲ. ನೋಡಿ ನಾನು ಅವಾಗಲೇ ತೋರಿಸಿದ್ದುವು ಇಲ್ಲೂ ಇದೆ. ಇದೇನು ಅಂತ ನೋಡಿ ಕಮೆಂಟ್ ಮಾಡಿ ಹೇಳಿ, ಯಾವ ಹೂವು ಅಂತ, ಹೂವಿನ ಹೆಸರು ಏನು ಅಂತ. ಬಂದೇ ಬಿಡ್ತು ಸೂರ್ಲಬಿ ಫಾಲ್ಸ್. ಇದಲ್ವಾ ಇದಲ್ಲ ಗುರು, ಇದೇ ತರ ಇದೆ, ಅಲ್ಲೂ ಸೇತುವೆ ಇದೆ ಇದೇ ತರ, ಅದಕ್ಕೆ ಇದೆ ಅನ್ಕೊಂಬಿಟ್ಟೆ. ಓಹೋ ನೋಡಿ ನೋಡಿ ಇಲ್ಲಿ ಹಂಗೆ ಯಾವ ಥರ ಇದೆ ಗುರು, ಪರಿಸರ ಫುಲ್ಲು ಹಚ್ಚ ಹಸಿರು. ಇದೆಲ್ಲ ಶಾಂತಿ ಹೇಳಿ ಅಂತ ತೋರಿಸ್ತಾ ಇದೆ. ಎಲ್ಲಪ್ಪ ಇನ್ನು ಸಿಗ್ಲೇವಲ್ಲ ಸೂರ್ಲಭಿ ಫಾಲ್ಸು, ಇನ್ನು 200 ಮೀಟರ್ ಅಷ್ಟೇ ಇರೋದು ಗುರು. ಮೋಸ್ಟ್ಲಿ ಡೌನ್ ಅಯ್ಯೋ 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 ಏನಿಲ್ಲ ಸೌಂಡ್ ಇದು ಲೋ. ಹಾಂ ಇಲ್ಲ ಇಲ್ಲೂ ಮಸ್ತನಾಗ ಜನ ಅವರಲ್ಲ. ನೋಡಿ ಇಲ್ಲೊಂದು ಕಾಲ್ ದಾರಿ ತರ ಇದೆ, ಇಲ್ಲಿ ಗಾಡಿ ನಿಲ್ಸೋದು, ಇಲ್ಲೇ ಒಂದು ಕಾಲ್ ದಾರಿ ತರ ಇದೆ. ಇಲ್ಲಿ ಬಂದು ಸ್ನೇಹಿತರೆ ಇವಾಗ ಬಂಡೆ ಕಾಲ್ ಮೇಲೆಲ್ಲ ಹತ್ಕೊಂಡು ಇಲ್ಲಿವರೆಗೂ ಬರ್ಬೋದು. ಈ ಸಲ ಏನು ನೀರು ಕಡಿಮೆ ಇರೋ ಕಾರಣದಿಂದ ಇಲ್ಲಿವರೆಗೂ ಬರ್ಬೋದು, ನೀರು ಜಾಸ್ತಿ ಆದ್ರೆ ಇಲ್ಲಿವರೆಗೂ ಬರಕ್ ಆಗಲ್ಲ. ಮಾತ್ರ ಅಲ್ಟಿಯಾಗಿ ಕಾಣಿಸ್ತಾ ಇದೆ. ಸ್ನೇಹಿತರೆ ಇಲ್ಲಿನ ಸೂರ್ಲಭಿ ಫಾಲ್ಸ್ನ ನೋಡಾಯ್ತು, ನಿಮಗೂ ಸಹ ತೋರಿಸಿದ್ದೀನಿ, ಚೆನ್ನಾಗಿದೆ ಅನ್ಕೋತೀನಿ. ನೀರು ಸ್ವಲ್ಪ ಕಡಿಮೆ ಇದೆ ಬಟ್ ನೋಡೋಕ್ಕೆ ಎಂಜಾಯ್ ಮಾಡೋಕ್ಕೆ ಇಷ್ಟು ಫ್ಲೋ ಇದ್ರೆ ಚೆನ್ನಾಗಿರುತ್ತೆ. ಸೊ ನೀವೇನಾದರೂ ಕೊಡೆ ಬಿಟ್ಟು ಬಂದಿದ್ರೆ ಇಲ್ಲಿ ಬಂದು ಭೇಟಿ ಮಾಡ್ಕೊಂಡು ಹೋಗ್ಬೋದು. ಬಟ್ ಪ್ಲಾಸ್ಟಿಕ್ಗಳನ್ನ ಎಸಿಬಿಡಿ, ಪ್ಲಾಸ್ಟಿಕ್ಗಳು ಬಾಟ್ಲ್ಗಳನ್ನ ಎಸಿಬಿಡಿ, ಹಾಳು ಮಾಡಿ, ಪರಿಸರನ ಹಾಳು ಮಾಡಿಬಿಡಿ, ಜವಾಬ್ದಾರಿಯುತವಾಗಿ ಪ್ರವಾಸ ಮಾಡಿ ಅಂತ ಹೇಳೋಕ್ಕೆ ಬಯಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಧನ್ಯವಾದಗಳು.